डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ನಗರದಲ್ಲಿ ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘವು ಕಾರ್ಯಾರಂಭಗೊಂಡಿದೆ. ಅಲ್ಪಸಂಖ್ಯಾತ ಸಮುದಾಯದ ಹಿತ ಕಾಪಾಡುವ ನಿಟ್ಟಿನಲ್ಲಿ ಹಲವು ಸಮಾನ ಮನಸ್ಕರ ಅಭಿಪ್ರಾಯದಂತೆ ಕಾರ್ಯಾರಂಭಗೊಂಡಿರುವ ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘವು ಸಣ್ಣ ವ್ಯಾಪಾರಸ್ಥರು ಮತ್ತು ಉದ್ದಿಮೆದಾರರಿಗೆ ಆರ್ಥಿಕ ಸಬಲೀಕರಣದ ಚೈತನ್ಯ ನೀಡಲು ಬದ್ಧವಾಗಿ ಮುನ್ನಡೆಯುತ್ತಿದೆ. ಹೊಸದುರ್ಗದ ಮುಸ್ಲಿಂ ಸಮುದಾಯದ ಮುಖಂಡರಾದ ಬಿ ಅಶ್ರಫುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಾರಂಭಗೊಂಡಿರುವ ಈ ಬ್ಯಾಂಕಿನ ಕಾರ್ಯಾರಂಭದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಶುಭ ಕೋರಿದರು. ಬ್ಯಾಂಕಿನ ಕಾರ್ಯಕಾರಿ ಮಂಡಳಿಯಲ್ಲಿ ಬಿ ಅಶ್ರಫುಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಎಂಇ ಸಾದಿಕುಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ನಿರ್ದೇಶಕರಾಗಿ ಎಜೆ ಅಮೀರ್ ಖಾನ್, ಅಜೀಮ್ ಅಬಿ, ಡಾಕ್ಟರ್ ಇಸ್ಮಾಯಿಲ್ ಜಬೀವುಲ್ಲಾ, ನಿಸಾರ್ ಅಹಮದ್, ಮೊಹಮ್ಮದ್ ಇಸ್ಮಾಯಿಲ್, ಫಯಾಜ್ ಅಮೀದ್, ಕೆಜಿಎನ್ ಮೊಹಮ್ಮದ್ ಅಲಿ ಮುಸ್ತಾಫ್, ಮೊಹಮ್ಮದ್ ಫಜ್ಲುಲ್ಲಾ, ಮೋಹನ್ ಪ್ರಸಾದ್, ತಾಹಿರಾ ಬಾನು, ಎಚ್ಪಿ ಧನಪಾಲ್, ಯಾಸ್ಮಿನ್ ತಾಜ್, ಸಯಾದ್ ನೂರುಲ್ಲಾ, ಕೆಎಂಕೆ ಸುಲೇಮಾನ್ ರವರು ಕಾರ್ಯಕಾರಿ ಮಂಡಳಿಯಲ್ಲಿದ್ದಾರೆ. ಈ ಪತ್ತಿನ ಸಹಕಾರ ಸಂಘದ ಕಾರ್ಯಾರಂಭದ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು, ಸಮುದಾಯದ ಪ್ರಮುಖರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ಕಾರ. ಸುವರ್ಣ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಬ್ಯಾಂಕ್ ಉದ್ಘಾಟನೆ ಇವತ್ತು ಸಮಾರಂಭ ಹಾಗೂ ಈಗ ಈ ಬಿ ಜಿ ಗೋವಿಂದಪ್ಪನವರು ನಮ್ಮ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಯಾಗಿ ಮಾಡಿರ್ತಾರೆ. ನಮ್ಮ ಸಮಾರಂಭದಲ್ಲಿ ತುಂಬ ಸದಸ್ಯರು ಹಾಗೂ ನಿರ್ದೇಶಕರು ಹಾಜರಿದ್ದಾರೆ ಹಾಗೂ ಎಲ್ಲ ಸಮಾಜದ ಮುಖಂಡರುಗಳು ಹಾಗೂ ಎಲ್ಲ ಜನ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗೂ ಆದ್ದರಿಂದ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳು. ನಮಸ್ಕಾರ. ಸುಹಾನ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿಯಮಿತ ಹೊಸದುರ್ಗ. ಈ ಬ್ಯಾಂಕಿನ ಕಾರ್ಯಾರಂಭದ ಉದ್ಘಾಟನೆ ಸಮಾರಂಭ ಈ ದಿನ ಮಾಡಿದ್ದು. ಈ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಆಗಮಿಸಿ ಬ್ಯಾಂಕಿನ ಕಾರ್ಯಾರಂಭದ ಉದ್ಘಾಟನೆ ಸಮಾರಂಭ ನಡೆಸಿಕೊಟ್ಟಿರುತ್ತಾರೆ. ಅವರಿಗೂ ಸಹ ನಮ್ಮ ಬ್ಯಾಂಕಿನ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ರಫುಲ್ಲಾರು ಸಹ ಈ ಬ್ಯಾಂಕಿಗೋಸ್ಕರ ಸಹಕಾರ ಧನು ಮನ ಧನದಿಂದ ಸಹಕಾರವನ್ನು ನೀಡಿ ಈ ಬ್ಯಾಂಕು ಇಲ್ಲಿಯವರೆಗೂ ಬರೋದಕ್ಕೆ ಅವರೇ ಕಾರಣಕರ್ತರು. ಅವ್ರಿಗೂ ಸಹ ನಮ್ಮ ಬ್ಯಾಂಕಿನ ಆಡಳಿತ ವರ್ಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈ ಬ್ಯಾಂಕು ಮುಂದೆ ಈ ಬ್ಯಾಂಕು ಯಶಸ್ವಿಗೊಳಿಸಲು ಅವರೂ ಸಹ ಸಹಕಾರ ಮುಂದೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ಬ್ಯಾಂಕು ಈ ರೀತಿ ಮುಂದುವರಿಯೋದಕ್ಕೆ ಮತ್ತು ಈ ಬ್ಯಾಂಕಿನ ಎಲ್ಲ ಬೈಲಾಗಳು, ಕಾನೂನು ಅಡೆತಡೆಗಳನ್ನು ಎಲ್ಲವೂ ಸಹ ನಿವಾರಿಸಿ ನಮ್ಮ ಒಪ್ಪತ್ತಿನ ಸ್ವಾಮಿ ಬ್ಯಾಂಕಿನಲ್ಲಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂತಹ ನಮ್ಮ ಮೊಹಮ್ಮದ್ ಇಸ್ಮಾಯಿಲ್ ಸಾಹೇಬರು ಸಹ ಈ ಬ್ಯಾಂಕಿಗೆ ಸಹಕಾರಗಳನ್ನು ನೀಡಿರುತ್ತಾರೆ. ಅವರು ಸಹ ಈ ಬ್ಯಾಂಕಿನ ನಿರ್ದೇಶಕರಾಗಿ ನೇಮಕಗೊಂಡಿರುತ್ತಾರೆ. ಅವರಿಂದ ನಮ್ಮ ಈ ಬ್ಯಾಂಕು ಮುಂದೆ ನಮಗೆ ಎಲ್ಲದಕ್ಕೂ ಅವರು ನಿರ್ದೇಶನ ನೀಡಿ ಈ ಬ್ಯಾಂಕು ಮುಂದುವರಿಯಲು ಒಂದು ಅವಕಾಶ ಮಾಡಿಕೊಡಲು ಅವರು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿರ್ತೀನಿ, ಇಲ್ಲಿರ್ತೀನಿ ಅಂತಾರೆ. ಆದರೆ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ.
ಅವರು ದಯವಿಟ್ಟು ಈ ಬ್ಯಾಂಕಿಗೋಸ್ಕರ ಎಲ್ಲ ರೀತಿಯ ಸಹಕಾರ ಅಂದರೆ ಅವರು ಸಹಕಾರದ ಪಿತಾಮಹ ಹೊಸದುರ್ಗದ ಸಹಕಾರದ ಪಿತಾಮಹ ಅಂತ ಎಲ್ಲ ಬ್ಯಾಂಕಿನಿಂದಲೂ ಸಹ ಅವರಿಗೆ ಪಿತಾಮಹ ಅಂತಲೇ ಕರೀತಾರೆ. ಅಂಥವ್ರನ್ನ ನಾವು ಬಿಡೋಕ್ಕೆ ಸಾಧ್ಯವಿಲ್ಲ. ಅವರ ಸಹಕಾರ ಮತ್ತು ಎಲ್ಲವೂ ನಮ್ಮ ಬ್ಯಾಂಕಿಗೆ ಬೇಕಾಗಿದೆ. ಅವ್ರಿಗೋಸ್ಕರ ಅವ್ರಿಗೂ ಸಹ ನಮ್ಮ ಬ್ಯಾಂಕಿನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಸರ್ವರಿಗೂ ಸ್ವಾಗತ. ಕಳೆದ 10 ವರ್ಷದಿಂದ ಸುವರ್ಣ ಭಾರತ ವೇದಿಕೆ ಮನೆ ಮನೆ ಮಾತಾಗಿ 200ಕ್ಕೂ ಹೆಚ್ಚು ಕಾರ್ಯಕ್ರಮ ಆಯೋಜನೆ ಮಾಡಿ ಮನೆ ಮನೆ ಮಾತಾಗಿದೆ. ಹೊಸದುರ್ಗ ತಾಲೂಕಿನ ಜನ ಸುವರ್ಣ ಭಾರತ ವೇದಿಕೆ ಯಾವ ರೀತಿ ಬೆಳೆಯಲು ಸಹಕರಿಸಿದರೆ ಅದೇ ರೀತಿಯಲ್ಲಿ ಇವತ್ತು ನಾವೊಂದು ಸುವರ್ಣ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಮಾಡಿದ್ದೀವಿ. ಈ ಬ್ಯಾಂಕಿನ ಸರ್ವ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ತಾವೆಲ್ಲರೂ ಸೇರಿ ಈ ಬ್ಯಾಂಕಿನ ತಮ್ಮ ಕಷ್ಟ ಆಗು ಹೋಗುವ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡು ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರಿ ಅಂತ ಹೇಳ್ತಾ ಈ ಬ್ಯಾಂಕ್ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಸುವರ್ಣ ವೇದಿಕೆಗೆ ಫಸ್ಟು ಬೇಸಿಕ್ ಆಗಿದವ್ರು ಯಾರಂದರೆ ನಮ್ಮ ಸ್ಮೈಲ್. ನಮಗೂ ಐಡಿಯಾ ಇರಲಿಲ್ಲ, ಯಾರಿಗೂ ಐಡಿಯಾ. ಅಶ್ರಫಣ್ಣ ಹತ್ರ ಹೇಳಿ ಅವರು ಫಸ್ಟ್ ಬೇಸಿಕ್ ರೆಡಿ ಮಾಡೋಣ, ಬ್ಯಾಂಕ್ ಮಾಡೋಣ ಅಂತ ನನಗೆ ಫೋನ್ ಬಂತು. ಫೋನ್ ಬಂದಾಗ ಇದೇನು ಬ್ಯಾಂಕಿಗೆ ಸೇರಿಸ್ತಾರಲ್ಲ ನನಗೂ ಕೂಡ, ನನಗೆ ಆಶ್ಚರ್ಯ ಆಯಿತು. ಆವಾಗ ನಾನು ಅಂತ ಹೇಳಿ ಈಗ ಒಂದು ಡೈರೆಕ್ಟರಾಗಿ ನಾನು ಕೂಡ ಇಲ್ಲಿ ಸುವರ್ಣದಲ್ಲಿ ನಾನು ಕೂಡ ಒಂದು ಡೈರೆಕ್ಟ್ ಆಗಿದ್ದೀನಿ. ಈಗ ನಮ್ಮ ಅಧ್ಯಕ್ಷರು ಅಶ್ರಫಣ್ಣವರು, ಉಪಾಧ್ಯಕ್ಷರು ಸಾದಿಕುಲ್ ಅವರು, ನಮ್ಮ ಇಸ್ಮಾಯಿಲ್ ಸಾಹೇಬರು ಎಲ್ಲದಕ್ಕೂ ಸಹಕಾರ ಮಾಡ್ತಿದ್ದಾರೆ. ಎಸ್, ನಮ್ಮ ಅಜೀಮಕ್ಕರು ಭಾಳ ಹಳಬರು, ನಮಗೆ 2004 ಕೂಡ ಅವ್ರ ಜೊತೆಯಲ್ಲೇ ಇದ್ದೀವಿ, ಅವ್ರ ಡೈರೆಕ್ಷನಲ್ಲೇ ನಾವು ಹೋಗ್ತಿದ್ದೀವಿ ನಮ್ಮ ಅಜೀಮಕ್ಕರ ಜೊತೆಯಲ್ಲಿ ಎಲ್ಲ. ಈಗ ಸುವರ್ಣ ವೇದಿಕೆ ಒಂದು ಬ್ಯಾಂಕ್ ಮಾಡಿದ್ದೀವಿ, ಆ ಬ್ಯಾಂಕನ್ನು ಸಹಕಾರ ಮಾಡಿ ಎಲ್ಲರೂ ಇಂಪ್ರೂವ್ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ನಮ್ಮ ಹಾಜಿ ಸಾಬು, ಮುಸ್ತಫಾ, ಎಲ್ಲ ಡೈರೆಕ್ಟರ್ಸು ಮತ್ತು ಫಯಾಜ್ ಅವರು ಎಲ್ಲರೂ ಕೂಡ ಸಹಕಾರ ಮಾಡ್ತಿದ್ದಾರೆ. ಎಲ್ಲರಿಗೆ ಅಭಿನಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಸೇರಿರುವಂತಹ ಸ್ಟೇಜಿನ ಮೇಲಿರುವಂತಹ ಹಾಗೂ ಇಲ್ಲೆಲ್ಲ ಸೇರುವಂತಹ ನಮ್ಮ ಸುವರ್ಣ ಬ್ಯಾಂಕಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೂ ನಮಗೆ ಎಲ್ಲದಕ್ಕಿಂತ ಈ ಬ್ಯಾಂಕ್ ಸ್ಥಾಪನೆಯಲ್ಲಿಕ್ಕೆ ಜಸ್ಟ್ ಲೈಕ್ ಎ ಫ್ರೆಂಡ್ ಫಿಲಾಸಫರ್ ಗೈಡಾಗಿ ನಮಗೆ ಮಾರ್ಗದರ್ಶನ ಇರುವಂತಹ ಇಸ್ಮಾಯಿಲ್ ಭವನವರೇ ಹಾಗೂ ಎಲ್ಲ ನಮ್ಮ ಸದಸ್ಯರೇ, ಇವತ್ತು ನಮ್ಮ ಬ್ಯಾಂಕು ಉದ್ಘಾಟನೆ ಆಯಿತು. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಗೋವಿಂದಪ್ಪನವರು ಬಂದುಬಿಟ್ಟು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಭಾವನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಾಗಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ದುಡಿಬೇಕು, ಸಾಧನೆ ಮಾಡಬೇಕು, ಸಾಧನೆ ಮಾಡಿ ತೋರಿಸಬೇಕು. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಎಲ್ಲಿ ನಾವು ವಿಲ್ ಪವರ್ ಅಂತ ಹೇಳ್ತೀವಿ, ಡಿಪೆಂಡ್ ಅಪಾನ್ ಸೆಲ್ಫ್ ನಾಟ್ ಡಿಪೆಂಡ್ ಅಪಾನ್ ಅದರ್ಸ್, ನಮ್ಮ ಆತ್ಮಬಲ ಎಲ್ಲಿದೆಯೋ ಅಲ್ಲಿ ಸಾಧನೆ ಇದೆ. ನಾವೆಲ್ಲ ಒಂದಾಗಬೇಕು, ಆತ್ಮಬಲವನ್ನು ಒಗ್ಗೂಡಿಸಬೇಕು, ನಾವು ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು. ಬ್ಯಾಂಕ್ ಅಂದರೆ ಇವತ್ತು ತೆಗೆಯೋದು ನಾಳೆ ಮುಚ್ಚೋದು, ಹುಡುಗಾಟ ಅಲ್ಲ. ಈಗ ನಮ್ಮ ಭಾವ ಹೇಳೋದು 6 ನಾನು ಸಾಧನೆ ಮಾಡಿ, 6 ಆದ ನಂತರ ನಾನು ಒಂದು ಫಂಕ್ಷನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಸಾಧನೆಗಳನ್ನು ತೋರಿಸಿಕೊಡುತ್ತೇನೆ ಅಂದ್ಬಿಟ್ಟು. ಇಲ್ಲಿ ಒಬ್ಬರು ಸಾಧನೆ ಇಲ್ಲ, ನಾವೆಲ್ಲ ಒಂದಾಗಬೇಕು. ನಾವು ಡೆಪಾಸಿಟ್ ಇಡಬೇಕು, FD ಮಾಡಬೇಕು, RD ಮಾಡಬೇಕು, ಹಾಗೂ ನಾವು ಜಸ್ಟ್ ಲೈಸ್ಗೆ ನಾವು ಏನಾಗಬೇಕು, ಆಡು ಆಗಬೇಕು, ಅರಸ್ತಾಗಬೇಕು.
ಬರೀ ನಾನು ಅರಸಿನ ಬಿಟ್ಟು ಕೂತ್ಕೋತೀನಿ ಅಂತ ಅಲ್ಲ, ಇಲ್ಲಿ ಫಸ್ಟ್ ಆಳಾಗಬೇಕು, ಆಳಾಗಿ ದುಡಿದಾಗ ಅರಸಿನ ಆಗ್ತಾನೆ. ಯಾವಾಗ ಸೈನಿಕರು ಇರ್ತಾರೋ, ಸೈನಿಕ ಇದೆ ಅವನು ಅಲ್ಲಿ ರಾಜ ಇರ್ತಾನೆ, ಸೈನಿಕ ಇದ್ದರೆ ರಾಜ ಇಲ್ಲಿರ್ತಾನೆ, ಮಕ್ಕಳಿಗೆ ಬೀಳ್ತಾನೆ ಅವನು. ಅದಕ್ಕೆ ಈ ಬ್ಯಾಂಕನ್ನು ಹೇಳೋದಿಷ್ಟೇ, ನಾವೆಲ್ಲ ಒಂದಾಗೋಣ, ಈ ಬ್ಯಾಂಕನ್ನು ಅಭಿವೃದ್ಧಿ ಮಾಡೋಣ, ಒಂದು ಉತ್ತಂಗ ಶಿಖರಕ್ಕೆ ಏರಿಸೋಣ, ಉತ್ತಮವಾದ ಮಟ್ಟಕ್ಕೆ ಉತ್ತಂಗ ಶಿಖರ ಏರಿಸಬೇಕು. ಇವತ್ತು ಮಾತಾಡಿದವರು ಅಪ್ಪ ನಾವು ಏನು ಮಾತಾಡಿದ್ವಪ್ಪ ಅಂದ್ಬಿಟ್ಟು ಅವ್ರು ನಾಚಿಕೆ ಪಡಬೇಕು, ಆ ರೀತಿ ಮಾಡಿ ತೋರಿಸ್ಬೇಕು. ಆದ್ದರಿಂದ ನಾನು ಇಷ್ಟೇ ಹೇಳಿಕೊಳ್ಳೋದೆಂದರೆ, ನಾವಿಲ್ಲಿ ಒಟ್ಟಾಗಿ ಮಹಿಳೆಯರು ಮತ್ತು ಪುರುಷರು. ಇನ್ನೊಂದು ನನಗೆ ಭಾಳ ಬೇಜಾರಾಗುತ್ತೆ, ಹೆಣ್ಣು ಮಕ್ಕಳು ಅಂದರೆ ಸೆಕೆಂಡ್ ಲಿಸ್ಟು, ಗಂಡು ಮಕ್ಕಳನ್ನು ಫಸ್ಟ್ ಲಿಸ್ಟು. ಈಗ ಯಾವುದರಲ್ಲಿ ಆಗಿರಲಿ ಫಸ್ಟು ಹೆಣ್ಣು, ನಮ್ಮ ದೇಶದಲ್ಲಿ ಹೆಣ್ಣು ಹೊನ್ನು ಮಣ್ಣು, ಫಸ್ಟು ಪ್ರಾಧಾನ್ಯ ಹೆಣ್ಣು, ನೆಕ್ಸ್ಟ್ ಹೊನ್ನು, ಆಮೇಲೆ ಮಣ್ಣು. ಈ ಮೂರು ನಾವನ್ನು ಯಾರು ತೀರ್ಸೋಕ್ಕಾಗೋದಿಲ್ಲ. ಈ ಮೂರ ಋಣವನ್ನು ಯಾರು ಅರಿತಾರೋ ಅವನು ರಾಜನಾಗ್ತಾನೆ, ಅವನು ಒಳ್ಳೆ ಪೊಲಿಟಿಷಿಯನ್ ಆಗ್ತಾನೆ, ಅವನು ಒಳ್ಳೆ ಪ್ರೊಫೆಸರ್ ಆಗ್ತಾನೆ, ಒಳ್ಳೆ ವಿದ್ಯಾವಂತ ಆಗ್ತಾನೆ. ಆದ್ದರಿಂದ ನಾವೆಲ್ಲ ಇಲ್ಲಿ ಒಂದಾಗಬೇಕಿಲ್ಲಿ. ಟೂ ಸೈಡ್ಸ್ ಆಫ್ ಎ ಸೇಮ್ ಕಾಯಿನ್, ಒಂದು ನಾಣ್ಯದ ಎರಡು ಮುಖ ಯಾವ ರೀತಿ ಇದೋ ಅದೇ ರೀತಿ ಒಂದು ಮುಖ ಹೆಣ್ಣು ಒಂದು ಮುಖ ಗಂಡು, ಈ ಎರಡು ಒಟ್ಟುಗೂಡಿದಾಗ ಒಂದು ಫ್ಯಾಮಿಲಿ ಆಗಲಿ, ಒಂದು ರಾಜ್ಯ ಆಗಲಿ, ಒಂದು ದೇಶ ಆಗಲಿ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆದಷ್ಟು ಹೆಣ್ಣು ಮಕ್ಕಳು ದೇಶವನ್ನು ಆಳಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ರಜಿಯಾ ಸುಲ್ತಾನ, ಝಾನ್ಸಿಬಾಯಿ ಲಕ್ಷ್ಮೀಬಾಯಿ, ನಮ್ಮ ಚಿತ್ರದುರ್ಗ ಓಬವ್ವ, ಇದೆಲ್ಲ ಉದಾಹರಣೆ ಕೊಟ್ಟಾಗ ದಯವಿಟ್ಟು ಪುರುಷರು ಇಷ್ಟೇ ಹೇಳ್ಕೊಳ್ಳೋದು, ನಮ್ಮನ್ನು ಸ್ವಲ್ಪ ಪ್ರಾಧಾನ್ಯತೆ ಕೊಡಿ, ನಮ್ಮನ್ನು ಒಂದು ಸಮಾನವಾದ ಸ್ಥಾನ ಅಂತ ಕೊಡಬೇಡ್ರಿ. ಏನು 33% ಮನೆ ಕೊಟ್ಟಿದ್ದೇವೆ ಕೋರ್ಟು, ಅದೇ ರೀತಿಯಲ್ಲಿ ನಿಮಗೆ 33% ಮೀಸಲಾತಿ ಕೊಟ್ಬಿಟ್ಟು ಜೊತೇಲಿ ಕರ್ಕೊಂಡು ಹೋಗಿ, ಜೊತೇಲಿ ಹೋಗೋಣ, ಜೊತೇಲಿ ದುಡಿಯೋಣ, ಜೊತೇಲಿ ಸಾಧನೆ ಮಾಡೋಣ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.